नमस्कार एल्लरिगू कन्नडती अडिगे चानल गे स्वागत। इवत्तु नानु माड्ता इरो रेसिपी नीवु ब्रेकफास्ट लंच डिनर यावदक्कादरू माड्कोबहुदु रि। मक्कळिगे ई रीति माडि लंच बॉक्स अल्लि कूड हाकि कोडबहुदु। अदेनंद्रे इवत्तु नानु मेंते सोप्पु मत्तु आलूगड्डे पराठान माडि तोरिस्ता इद्दीनि रि। इवत्तु नानु यूस माडो इंग्रेडिएंट्स अंतू आल्रेडी निम्म किचन दागे इद्दे इर्तावे। नीवुनु माडिरबहुदु, नन्न रीतियल्लि ओम्मे खंडितनू ट्रै माडि नोड्रि। तुंबाने टेस्टी आगिरुवंत रेसिपी। ಈ ಒಂದು ಪಾತ್ರೆಗೆ ನಾನು ಎರಡು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರಿದ್ಬಿಟ್ಟು ತೊಗೊಂಡಿನಿ ರೀ। ನೀವು ಮ್ಯಾಶ್ ಮಾಡಿನೂ ತೊಗೊರಿ, ಅಥವಾ ಆಲೂಗಡ್ಡೆ ಸಣ್ಣ ಸಣ್ಣ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ತೊಗೊರಿ। ಇದಕ್ಕೆ ಒಂದು ಸ್ಪೂನಾಗಷ್ಟು ಚಾಟ್ ಮಸಾಲನ ಹಾಕ್ತಾ ಇದ್ದೀನಿ, ನೀವು ಒಂದು ಸ್ಪೂನಾಗಷ್ಟು ಅಮಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ರೀ। ಒಂದು ಸ್ಪೂನಾಗಷ್ಟು ಸೊಂಪನ್ನು ಹಾಕ್ತಾ ಇದ್ದೀನಿ, ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ, ಹಾಕ್ರಿ, ಸ್ಕಿಪ್ ಮಾಡಬೇಡ್ರಿ। ಒಂದು ಸ್ಪೂನಾಗಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಾಗಷ್ಟು ಅರಿಶಿನ, ಒಂದು ಸ್ಪೂನಾಗಷ್ಟು ಗರಂ ಮಸಾಲ ಹಾಕ್ತೀನಿ ಇಲ್ಲಿ। ನಾನು ಒಂದು ನಾಲ್ಕು ಮೆಣಸಿನ್ಕಾಯಿ, ಒಂದು ಐದಾರು ಬೆಳ್ಳುಳ್ಳಿ ಹೆಸರನ್ನ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ। ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ನೀವು ಸ್ಕಿಪ್ ಮಾಡಿರಿ, ಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋರಿ। ಇಲ್ಲಿ ಒಂದು ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ರೀ, ಅಥವಾ ಎಡಿಟ್ ಮಾಡೋ ಮುಂದೆ ಕ್ಲಿಪ್ಪು ಮಿಸ್ ಆಗಿದ್ರೆ। ಇಲ್ಲಿ ಎರಡು ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ, ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದ್ರಿ। ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನು ಸೂಸ್ಕೊಂಡ್ಬಿಟ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ। ನೋಡಿ, ಹಸಿಮೆಣಸಿನ್ಕಾಯಿ ಹಾಕಿರೋದನ್ನ ಖಾರ ನೀವು ನೋಡ್ಕೊಂಡು ಹಾಕೋರಿ। ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಒಂದು ಸ್ಪೂನಾಗಷ್ಟು ಕಸೂರಿ ಮೆಂತ್ಯನನ್ನು ಹಾಕ್ತಾ ಇದ್ದೀನಿ ರೀ, ಫ್ಲೇವರ್ ಚೆನ್ನಾಗಿ ಕೊಡ್ತದೆ, ಇದ್ರೆ ಹಾಕ್ರಿ, ಇಲ್ಲಾದ್ರೂ ಸ್ಕಿಪ್ ಮಾಡಿದ್ರು ನಡೀತದೆ। ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ। ಖಾರ ಕಡಿಮೆ ಬೇಕಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರನ್ನು ಕಡಿಮೆ ಹಾಕ್ರಿ। ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನಾನು ದೊಡ್ಡ ಬಟ್ಲೇನೆ ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ ರೀ। ಇಷ್ಟು ಹಿಟ್ಟು ಇದಕ್ಕೆ ಸಾಕಾಗ್ತದೆ ರೀ, ಅಥವಾ ನೀವು ಹಿಟ್ಟು ಹಿಡಿಸ್ತಿತ್ತಂದ್ರೆ ನೋಡಿಕೊಂಡು ಇನ್ನೊಂದು ಅರ್ಧ ಬಟ್ಲಾಗಷ್ಟು ಹಿಟ್ಟನ್ನು ಹಾಕೋಬೋದು ರೀ। ಈಗ ಇದನ್ನು ಫಸ್ಟ ಆ ಮಸಾಲೆ ಜೊತೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ ರೀ, ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ। ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿ, ತುಂಬ ಗಟ್ಟಿನೂ ಕಲಸಲ್ಲ, ತುಂಬ ಸಾಫ್ಟನ್ನೂ ಕಲಸಲ್ಲ। ನೋಡಿ, ಇದಕ್ಕೊಂದು ಸ್ವಲ್ಪ ಈಗ ಎಣ್ಣೆ ಹಚ್ಚಿಕೊಳ್ತೀನಿ ರೀ, ಈಗ ಮುಚ್ಚಿಡ್ತೀನಿ ರೀ, ಹತ್ತು ನಿಮಿಷ ಹಿಟ್ಟು ನೆನೆಯಲಿ ರೀ। ನೋಡಿ, ಹತ್ತು ನಿಮಿಷ ಆಗಿದ್ರೆ ಹಿಟ್ಟನ್ನು ಚಂದಂಗೆ ನೆಂದದ, ಈಗ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ರೀ। ನೋಡಿ, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡು ಉಳ್ಳಿಗಳನ್ನ ಮಾಡ್ತೀನಿ ರೀ, ನಾನು ಎರಡು ಥರನೂ ನೀವು ಲಟ್ಸ್ಕೋಬೋದು, ನಿಮಗೆ ಯಾವ ರೀತಿ ಇಷ್ಟ ಮತ್ತು ಯಾವ ರೀತಿ ಈಸಿ ಆಗ್ತೈತಿಲ್ಲ ಆ ರೀತಿ ನೀವು ಮಾಡ್ಕೋರಿ। ನೋಡಿ, ಚಪಾತಿಗೆ ಡೈಲಿ ಹಿಡಿತೇವಲ್ಲ ರೀ, ಅಷ್ಟೇ ಉಳ್ಳಿ, ದೊಡ್ಡ ದೊಡ್ಡ ಉಳ್ಳಿಗಳನ್ನೇ ಹಿಡಿದಿದ್ದೀನಿ ರೀ ನಾನು। ನೋಡಿ, ನಾನು ನಿಮಗೆ ಎರಡು ಥರ ಲಟ್ಟಿಸಿ ತೋರಿಸ್ತೀನಿ ರೀ। ನೋಡಿ, ಈಗ ಒಂದು ಪದರ ಅಂದರೆ ಒಂದೇ ಪದರ ಆಗಿನೂ ತೆಳುವಾಗಿನೂ ಲಟ್ಸ್ಕೋಬೋದು ನೀವು, ಈಗ ಫಸ್ಟ ಈಗಿನ ಲಟ್ಸ್ಕೋತೀನಿ ರೀ। ನೋಡಿ, ತುಂಬಾ ಸಾಫ್ಟು ಬರ್ತಾವ ರೀ, ತುಂಬಾ ಟೇಸ್ಟಿ ಆಗಿರ್ತಾವ ರೀ, ಬಿಸಿ ಬಿಸಿ ತುಪ್ಪದ ಜೊತೆ ತುಪ್ಪ ಹಚ್ಕೊಂಡು ತಿಂದರೆ ಏನೂ ಹತ್ತಲ್ಲ ರೀ, ಇದಕ್ಕೆ ಹಾಗೇನೂ ತಿನ್ಬೋದು। ನೋಡಿ, ಈಗ ಒಂದು ಪದರ ಆಗಿ ಈ ರೀತಿ ತೆಳುವಾಗಿ ಇದೇ ರೀತಿನೂ ಲಟ್ಸ್ಕೋಬೋದು, ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ತೆಳುವೂ ಲಟ್ಸ್ಕೋಬೋದು। ಇದು ನನ್ನ ಕತಗ ಸೈಡಿಗೆ ಇಡ್ತೀನಿ ರೀ, ಇನ್ನೊಂದು ರೀತಿನೂ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ। ನೋಡಿ, ನಾನು ಫಸ್ಟ್ ಅದೇ ರೀತಿ ದೊಡ್ಡದನ್ನ ಫಸ್ಟಲ್ಲಿ ಲಟ್ಸ್ಕೋತೀನಿ ರೀ, ಒಂದು ಪದರಾಗಿನಿ। ನೋಡಿ, ಈ ರೀತಿ ಲಟ್ಸ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ನೋಡಿ ಫಸ್ಟ ಎಣ್ಣೆ ಹಚ್ಕೋತೀನಿ ರೀ। ನೋಡಿ, ಪದರ ಪದರ ಆಗಬೇಕಂದ್ರೆ ಈ ರೀತಿ ಮಾಡ್ಕೋರಿ, ಇಲ್ಲ ಹಾಗೇನು ಅಂದ್ರೆ ನಡೀತದೆ, ನಿಮಗೆ ಯಾವುದು ಈಸಿ ಆಗ್ತದೆ ಆ ರೀತಿನೇ ನೀವು ಲಟ್ಸ್ಕೋರಿ। ನೋಡಿ, ಈ ರೀತಿ ಮತ್ತೆ ಮಡಚಿ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕಿ ಸ್ಕ್ವೇರ್ ಶೇಪಲ್ಲಿ ಅಂದರೆ ಚೌಕಾಕಾರವಾಗಿ ಮಾಡ್ಕೋತೀನಿ ರೀ। ನೋಡಿ, ಈ ರೀತಿನೂ ಮಾಡಿಕೊಂಡು ಈ ರೀತಿನೂ ಲಟ್ಸ್ಕೋಬೋದು, ಇದು ಪದರ ಪದರ ಆಗಿ ಬರ್ತದೆ ರೀ, ಇದೊಂದು ಸ್ವಲ್ಪ ಪರಾಠದಾರ ಅಂದರೆ ದಪ್ಪ ಬರ್ತದೆ, ಅದು ಒಂದು ಪದರ ಹಾಗೇನೆ ಲಟ್ಸ್ಕೊಂಡ್ರೆ ನೀವು ಎಷ್ಟು ಬೇಕಾದಷ್ಟು ತೆಳುವನ್ನು ಲಟ್ಸ್ಕೋಬೋದು ರೀ, ಇದೊಂದು ಚೂರು ದಪ್ಪ ಬರ್ತದೆ ರೀ, ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಲಟ್ಸ್ಕೋರಿ। ನೋಡಿ, ಎರಡು ರೀತಿ ಮಾಡಿ ತೋರಿಸಿದ್ದೀನಿ ಆಲ್ರೆಡಿ, ತೆವೆಯನ್ನು ಕೈಲಕ್ಕಿಟ್ಟೀನಿ ರೀ। ನೋಡಿ, ತೆವೆಯನ್ನು ಕಾಯ್ದಿದೆ ರೀ, ನಿಮ್ಗೆ ತೆಳು ಇಷ್ಟಪಡೋರು ಈ ರೀತಿ ಮಾಡ್ಕೊರಿ, ಇಲ್ಲ ಪರಾಟ ಸ್ವಲ್ಪ ದಪ್ಪ ಇರ್ತಾವಂದ್ರೆ ನೀವು ಅದೇ ರೀ ಎರಡು ರೀತಿಯಲ್ಲಿ ನಿಮಗೆ ಯಾವ್ದು ಬೇಕು ಮಾಡ್ಕೊರಿ। ಎಣ್ಣೆ ಬೇಡ ಅಂದ್ರೆ ನೀವು ತುಪ್ಪ ಹಚ್ಚಿನೂ ಬೇಯಿಸ್ಕೋಬೋದು ರೀ, ನೋಡಿ ಅದನ್ನು ಬೇಯಿಸಿ ತೋರಿಸ್ತೇನೆ ರೀ, ಅದೊಂದು ಸ್ವಲ್ಪ ಪದರ ಪದರ ಆಗಿ ಬರ್ತದೆ ರೀ। ನೋಡಿ, ಹಚ್ಚ ಸ್ಕ್ವೇರ್ ಏನು ಚೌಕಾಕಾರವಾಗಿ ಲಟ್ಸ್ಕೊಂಡಿನಲ್ಲ ಅದನ್ನು, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚೋಣ್ರಿ। ನೋಡಿ, ನಿಮಗೆ ಎಣ್ಣೆ ಬೇಡ, ಹೆಲ್ದಿ ಬೇಕಂದ್ರೆ ನೀವು ತುಪ್ಪ ಹಚ್ಚಿನೂ ಬೇಯಿಸ್ಕೊರಿ। ನೋಡಿ, ಎರಡನ್ನೂ ಬೇಯಿಸ್ಕೊಂಡಿದ್ದೀನಿ ರೀ ನಾನು,
ನೋಡಿ ನಾನು ಎರಡೂ ರೀತಿ ಮಾಡ್ಕೊಂಡಿದ್ದೇನೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿರ್ತಾವೆ. ಎಷ್ಟು ತೆಳುವನೋದು ತುಂಬಾ ಸಾಫ್ಟ್ ಅದ, ಇಡೀ ದಿನ ಇಟ್ಟರೂ ಇಷ್ಟನೇ ಸಾಫ್ಟ್ ಆಗಿರ್ತಾವೆ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು. ಇಲ್ಲ ಪದ್ರ ಪದ್ರ ಆಗಿ ಬೇಕಂದ್ರೆ ಈ ರೀತಿ ಮಾಡ್ಕೊಡಿ, ಒಂದು ಸ್ವಲ್ಪ ದಪ್ಪ ಬರ್ತಾವ್ರಿ, ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಮೊಸರು ಜೊತೆ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಸೆಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಯಾವುದ್ರು ಬೇಕಾದ್ರೂ ಜೊತೆನೂ ತಿನ್ಬೋದು. ಈ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.